ಸೈನಿಕರು ಹಾಗೂ ಸಾರ್ವಜನಿಕರ ಮಧ್ಯೆ ರಸ್ತೆಯಲ್ಲೇ ಬೀದಿ ರಂಪಾಟ ನಡೆದಿದೆ. ಸೇನಾ ವಾಹನ ಓವರ್ಟೇಕ್ ಮಾಡಿದ್ದ ತಮಿಳುನಾಡು ಸಾರಿಗೆ ಬಸ್ ಅನ್ನು ತಡೆದು ಚಾಲಕನ ಮೇಲೆ ಸೈನಿಕರು ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಸೈನಿಕರು ಹಾಗೆ ಸಾರ್ವಜನಿಕರ ಮಧ್ಯೆ ರಸ್ತೆಯಲ್ಲೇ ಬೀದಿ ರಂಪಾಟ ನಡೆದಿದೆ. ಸೇನಾ ವಾಹನ ಏನೋ ಅದನ್ನ ಓವರ್ಟೇಕ್ ಮಾಡಿತ್ತೆ ತಮಿಳುನಾಡು ಸಾರಿಗೆ ಬಸ್ ಅನ್ನು ತಡೆದು ಚಾಲಕನ ಮೇಲೆ ಸೈನಿಕರು ಹಲ್ಲೆಯನ್ನು ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಸೈನಿಕರನ್ನ ಅಡ್ಡಗಟ್ಟಿ ಕ್ಷಮೆ ಕೇಳಬೇಕು ಅಂತ ಸಾರ್ವಜನಿಕರು ಪ್ರತಿಭಟನೆ ಮಾಡಿದ್ದಾರೆ. ತಮಿಳುನಾಡಿನ ಬೆಂಗಳೂರು ಚೆನ್ನೈ ಹೆದ್ದಾರಿ ಕೃಷ್ಣಗಿರಿ ಸಮೀಪ ನಡೆದಿರುವಂತಹ ಘಟನೆ ಇದಾಗಿದೆ. ವೆಲ್ಲೂರಿನಿಂದ ಬೆಂಗಳೂರು ಕಡೆ ಸೇನಾ ಸಲಕರಣೆಗಳನ್ನ ಹೊತ್ತು ಸಾಕ್ತಾ ಇತ್ತು ವಾಹನ. ಸಲಕರಣೆಗಳು ಇದ್ದ ವಾಹನಕ್ಕೆ ಎರಡು ವಾಹನಗಳಲ್ಲಿ ಸೈನಿಕರಿಂದ ಎಸ್ಕಾರ್ಟ್ ಕೂಡ ಇರುತ್ತೆ. ಹೆದ್ದಾರಿಯಲ್ಲಿ ಸೇನಾ ವಾಹನವನ್ನ ಓವರ್ಟೇಕ್ ಮಾಡಿರುತ್ತೆ ಸಾರಿಗೆ ಬಸ್. ಇದರಿಂದ ಸಿಟ್ಟಿಗೆದ್ದ ಯೋಧರು ಬಸ್ ಅನ್ನ ತಡೆದು ಹಲ್ಲೆಯನ್ನ ನಡೆಸಿದ. ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ, ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಬಸ್ ಚಾಲಕ ತಮಿಳರಸು ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಎನ್ನುವಂತ ಆರೋಪ. ಮತ್ತೆ ಸ್ವಲ್ಪ ದೂರದಲ್ಲಿ ಯೋಧರ ಎಸ್ಕಾರ್ಟ್ ವಾಹನ ತಡೆದಿದ್ದಾರೆ ಸಾರಿಗೆ ಬಸ್. ಯೋಧರ ವಿರುದ್ಧ ತಿರುಗಿ ಬಿದ್ದಿದೆ. ಬಸ್ನಲ್ಲಿದ್ದಂಥ ಸಾರ್ವಜನಿಕರು ಕೂಡ ತಿರುಗಿ ಬಿದ್ದಿದ್ದಾರೆ. ಯೋಧರ ವರ್ತನೆ ಸರಿಯಿಲ್ಲ ಅಂತ ಸಾರ್ವಜನಿಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನರ ಒತ್ತಾಯಕ್ಕೆ ಮಣಿದು ಸೇನಾಪಡೆಯ ಅಧಿಕಾರಿ ಕ್ಷಮೆಯಾಚನೆಯನ್ನು ಕೂಡ ಮಾಡಿದ್ದಾರೆ. ಪರಿಸ್ಥಿತಿ ತಿಳಿಯಾಗ್ತಾ ಇದ್ದಂತೆ ಪ್ರತಿಭಟನೆಯನ್ನ ಸಾರ್ವಜನಿಕರು ಕೈಬಿಟ್ಟಿದ್ದಾರೆ. ಇದು ಸೈನಿಕರು ಹಾಗೆ ಸಾರ್ವಜನಿಕರ ಮಧ್ಯೆ ಬೀದಿಯಲ್ಲೇ ನಡೆದಿರುವಂತಹ ರಂಪಾಟ. ತಮಿಳುನಾಡಿನ ಬೆಂಗಳೂರು ಚೆನ್ನೈ ಹೆದ್ದಾರಿ ಕೃಷ್ಣಗಿರಿ ಸಮೀಪ ಈ ಘಟನೆ ನಡೆದಿದೆ. ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ, ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.